ಕೊಬ್ಬರಿ ಚಟ್ನಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಅದಕ್ಕೆ 3 ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಎಣ್ಣೆಯಲ್ಲಿ ಹುರ್ಕೊಳ್ಳಿಕ್ಕೆ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಇದರಲ್ಲೇ ಸ್ವಲ್ಪ ಕೊಬ್ಬರಿನೂ ಹುರ್ಕೋತಾ ಇದ್ದೀನಿ ಒಂದು ಮುಷ್ಟಿಯಷ್ಟು. ಇದರಲ್ಲೇ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ. ನಾನು ಸ್ಟೋವ್ ಆಫ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಪುಟಾಣಿ, ಒಂದು 2 ಸ್ಪೂನಷ್ಟು ಪುಟಾಣಿ ಹಾಕ್ಕೊಂಡಿದ್ದೀನಿ ನಾನು. ಒಂದು ಮುಟ್ಟಿಯಷ್ಟು ಶೇಂಗಾ, ಹುರಿದ ಶೇಂಗಾ ಇದು. ಇದನ್ನು ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಅಷ್ಟೆ. ಇದು ಈಗ ಆರಿದ್ಮೇಲೆ ಮಿಕ್ಸಿಗೆ ಹಾಕೋಣ. ಒಗ್ಗರಣೆಗೆ ಉದ್ದಿನ ಬೇಳೆ, ಸ್ವಲ್ಪ ಸಾಸಿವೆ, ಇಂಗು, ಒಂದು ಸ್ವಲ್ಪ ಕರಿಬೇವು, ಬಾಳಕ ಮೆಣಸಿನ್ಕಾಯಿ. ಇದಕ್ಕೆ ರುಚಿಗೆ ಉಪ್ಪು. ಈಗ ಮಿಕ್ಸಿ ಮಾಡು. ಚಟ್ನಿ ಮಿಕ್ಸಿ ಮಾಡಿದ್ದು ರೆಡಿಯಾಗಿದೆ. ಚಟ್ನಿ ಮೇಲೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ವೀಕ್ಷಕರೇ, ಒಂದ್ಸಲ ಮಾಡಿ ನೋಡಿ ಮನೆಯಲ್ಲಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಧನ್ಯವಾದಗಳು.